ಸಿಎಂ ಕುಮಾರಸ್ವಾಮಿ ವಿರುದ್ಧ ಮೀಟು ಆರೋಪದ ಎಚ್ಚರಿಕೆ ನೀಡಿದ್ದ ಸೊರಬ ಶಾಸಕ ಕುಮಾರ್ ಬಂಗಾರಪ್ಪಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಚುನಾವಣೆ ಸಂದರ್ಭದಲ್ಲಿ ವೈಯಕ್ತಿಕ ವಿಚಾರವನ್ನು ಚರ್ಚೆ ಮಾಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯ ವಿಚಾರವಿದ್ದರೆ ಚರ್ಚೆ ಮಾಡೋಣ, ಅದು ಬಿಟ್ಟು ಈ ಥರ ವೈಯಕ್ತಿಕ ವಿಚಾರವನ್ನು ಕೆದಕೋದು ಬೇಡ ಅಂತ ಹೇಳಿದ್ದಾರೆ. ಚುನಾವಣೆ ಬಗ್ಗೆ ಕೇಳಿ, ಚುನಾವಣೆ ಬಗ್ಗೆ ಕೇಳಿ, ಯಾರೋ ಮಾತಾಡಿದ್ದನ್ನೆಲ್ಲ ಪರ್ಸನಲ್ ಇಶ್ಯೂಗಳನ್ನು ಚರ್ಚೆ ಮಾಡಲ್ಲ. ನೀವು ಏನಾದರೂ ಚುನಾವಣೆ ಬಗ್ಗೆ ರಾಜಕೀಯವಾಗಿ ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಬಹುದು. ದುರ್ಬಳಕೆ ಮಾಡ್ಕೊಳ್ಳಿ ಬಂಗಾರಪ್ಪನವ್ರ ಹೆಸರನ್ನ. ಈಗ ಅವ್ರ ಮಗನಾಗ ಅವರೇನು ಮಾಡಿದ್ದಾರೆ ಹೇಳಬೇಕಲ್ಲ. ಈಗಾಗಲೇ ಮಧು ಬಂಗಾರಪ್ಪ ಅವರು ಅಲ್ಲಿ ಒಂದು ಭಾಳ ದೊಡ್ಡ ಮಟ್ಟದ ಸ್ಮಾರಕವನ್ನು ಮಾಡಲಿಕ್ಕೆ ಡಿಸೈನ್ ಮಾಡಿ ನನ್ನ ಜೊತೆಯೂ ಏನು ಚರ್ಚೆ ಮಾಡಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ಮಧು ಬಂಗಾರಪ್ಪ ಅವ್ರ ನೇತೃತ್ವದಲ್ಲಿ ಕೆಲಸ ಪ್ರಾರಂಭ ಆಗಿದೆ. ಇವರೇನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಬಂಗಾರಪ್ಪನ ಹೆಸರು ಬಂಗಾರಪ್ಪ ಅವರ ಹೆಸರನ್ನ ದುರುಪಯೋಗ ಪಡಿಸ್ಕೊಂಡು ನಾವು ಮತವನ್ನು ಕೇಳಬೇಕಾದಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಬಂಗಾರಪ್ಪನವರು ಈ ಒಂದು ಎರಡು ಪಕ್ಷಗಳಲ್ಲಿ ನಾಯಕರಾಗಿಯೇ ಕೆಲಸ ಮಾಡಿದ್ದಾರೆ. ಈ ಭಾಗದಲ್ಲಿ ಲೋಕಸಭಾ ಸದಸ್ಯರಾಗೂ ಕೆಲಸ ಮಾಡಿದ್ದಾರೆ. ಈ ಭಾಗದಲ್ಲಿ ಅವರ ಅಭಿಮಾನಿಗಳು ಇವತ್ತೂ ಇದ್ದಾರೆ. ಇವತ್ತು ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಹೇಳೋದು ದುರುಪಯೋಗ ಅನ್ನೋದಾದರೆ ಅವಾಗ ಅವರಿಗೆ ಬಿಡ್ತೀನಿ ನಾನು. ಅವ್ರ ಕೀಳು ಮಟ್ಟದ ಅಭಿರುಚಿಗೆ ನಾನೇನು ಹೇಳಿ, ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಇದೆ. ನಾನು ಯಾವುದೇ ತಪ್ಪುಗಳು ಮಾಡದೇ ಇರೋದ್ರಿಂದ ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಇದೆ. ಬೇರೆ ವಿಷಯ ಇದ್ರೆ ಚರ್ಚೆ ಮಾಡಿ. ಅವ್ರಿಗೆ ಬಿಟ್ಟಿದ್ದು ಅವರ ಅಭಿರುಚಿ, ಅವರ ಕೀಳು ಅಭಿರುಚಿ ಏನಿದೆ ಅದನ್ನು ಅವ್ರು ಪ್ರದರ್ಶನ ಮಾಡಿ. ಅವ್ರ ಕೀಳು ಮಟ್ಟದ ಅಭಿರುಚಿಗೆ ನಾನೇನು ಹೇಳಿ, ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಇದೆ. ನಾನು ಯಾವುದೇ ತಪ್ಪುಗಳು ಮಾಡದೇ ಇರೋದ್ರಿಂದ ಅದನ್ನು ಎದುರಿಸ್ತಕ್ಕಂಥ ಶಕ್ತಿ ಇದೆ. ಬೇರೆ ವಿಷಯ ಇದ್ರೆ ಚರ್ಚೆ ಮಾಡಿ.